ಬೆಳಗಾವಿಯ ಪೀರಣವಾಡಿಯಲ್ಲಿ ಮಧ್ಯರಾತ್ರಿಯೇ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು ಸ್ಥಳದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ಇತ್ತು ಆದರೆ ಮೊದಲು ಗುರುತು ಮಾಡಿದ ಸ್ಥಳದಲ್ಲಿಯೇ ಸ್ಥಾಪನೆಗೊಂಡಿದೆ ಮೂರ್ತಿ ಕಳೆದ 15 ದಿನಗಳಿಂದ ಭಾರಿ ಚರ್ಚೆ ಮತ್ತು ವಿವಾದಕ್ಕೆ ಇದು ಕಾರಣವಾಗಿತ್ತು ಸೋ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬೆಳಗಾವಿ ಗ್ರಾಮೀಣ ಪೊಲೀಸರು ಕೂಡ ಆಗಮಿಸಿದ್ದಾರೆ ಸ್ಥಳದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ಇದೆ ಅಂತಕಂತ ಮಾಹಿತಿ ಇದೇ ವಿಚಾರದಲ್ಲಿ ಭಾರಿ ಪ್ರತಿಭಟನೆಯನ್ನು ನಡೆಸಿತ್ತು ಹಲವಾರು ಸಂಘಟನೆಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಕುರುಬರ ಸಂಘ ಮತ್ತು ಕನ್ನಡ ಸಂಘಟನೆಯ ನೂರಾರು ಕಾರ್ಯಕರ್ತರು ಕೂಡ ಸಭೆಯನ್ನು ನಡೆಸಿದರು ಆದರೆ ಇದೆಲ್ಲವನ್ನ ಮೀರಿ ರಾತ್ರೋರಾತ್ರಿ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು ಅದೇ ಸ್ಥಳದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಮೂರ್ತಿಯನ್ನು ಹಾಗಾಗಿ ಯಾರು ಏನಾದರೂ ಮಾಡ್ಕೊಳ್ಳಿ ನಾವು ಮಾತ್ರ ಪ್ರತಿಷ್ಠಾಪನೆ ಮಾಡೇ ಮಾಡ್ತೀವಿ ಮೂರ್ತಿಯನ್ನು ಅಂತಕಂತ ತೀರ್ಮಾನಕ್ಕೆ ಬಂದು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಪೀರಣವಾಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದಂತಹ ಒಂದು ಘಟನೆ ಇದು ಕಳೆದ 15 ದಿನಗಳಿಂದ ಅದು ಯಾವ ಹಂತಕ್ಕೆ ಹೋಗಿತ್ತು ಅಂತಂದ್ರೆ ಪೊಲೀಸರಿಂದ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಕುರುಬರ ಸಂಘ ಮತ್ತು ಕನ್ನಡ ಸಂಘಟನೆಯ ನೂರಾರು ಕಾರ್ಯಕರ್ತರು ಕೂಡ ಸಭೆಗಳ ಮೇಲೆ ಸಭೆಯನ್ನು ಮಾಡಿದ್ರು ಕಾಂಪ್ರಮೈಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಆದರೂ ಕೂಡ ವಿವಾದ ಬಗೆಹರಿದಿರಲಿಲ್ಲ ಆದರೆ ಕೊನೆಗೆ ಈ ವಿವಾದ ಬಗೆಹರಿಯಲ್ಲ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದವರು ಈಗಾಗಲೇ ರಾತ್ರೋರಾತ್ರಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ಥಳದಲ್ಲಿ ಗ್ರಾಮೀಣ ಪೊಲೀಸರು ಕೂಡ ಸ್ಥಳಕ್ಕೆ ಈಗಾಗಲೇ ಆಗಮಿಸಿದ್ದಾರೆ ಕಳೆದ 15 ದಿನಗಳಿಂದ ಇದು ಭಾರಿ ಚರ್ಚೆಗೆ ಕಾರಣವಾಗಿತ್ತು ಸದ್ಯ ಈಗಲೂ ಕೂಡ ಪರಿಸ್ಥಿತಿ ಒಂದು ರೀತಿ ಬಿಗುವಿನ ವಾತಾವರಣವೇ ಇದೆ ಆ ಸ್ಥಳದಲ್ಲಿ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ ನೋಡಬೇಕು ಇದು ಇವತ್ತು ಯಾವ ರೀತಿ ಬೆಳವಣಿಗೆಯನ್ನು ಪಡ್ಕೊಳ್ಳುತ್ತೆ ಅಂತ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಆಗೋಗಿದೆ ಇನ್ನು ಮುಂದಿನದನ್ನು ಯೋಚನೆ ಮಾಡೋಣ ಅಂತಾರೋ ಅಥವಾ ಸ್ಥಳದ ವಿವಾದ ಇನ್ನಷ್ಟು ಭುಗಿಲೇಳುತ್ತೋ ಗೊತ್ತಿಲ್ಲ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ದಿಲೀಪ್ ಕುರುಂದವಾಡೆ ಅವರಿಂದ ದಿಲೀಪ್ ವಿವಾದ ಬಗೆಹರಿಯೋದಕ್ಕೂ ಮೊದಲನೇ ಈಗ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಹೇಗಾಯಿತು ಮತ್ತೆ ಈಗಿನ ಪರಿಸ್ಥಿತಿ ಏನು ಈಗ ಪರಿಸ್ಥಿತಿ ಬಿಗಿನಿಂದ ಕೂಡಿರುವಂತದ್ದು ಅರವಿಂದ ಯಾಕಂತಂದ್ರೆ ಬಹಳಷ್ಟು ಸುಮಾರು 3 ವಾರಗಳಿಂದ ಒಂದು ವಿವಾದ ಕಂಟಿನ್ಯೂಸ್ ಆಗಿತ್ತು ಅಲ್ಲಿ ಮಾಡಬೇಕು ಅಂತೇಳಿ ರಾಯಣ್ಣ ಅಭಿಮಾನಿಗಳು ಆದ್ರೆ ಕೆಲವೊಂದಿಷ್ಟು ಜನ ಲೋಕಲ್ದವರು ಅಲ್ಲಿ ಏನಿದ್ದಾರೆ ತೀರಿ ನೋಡಿ ಅವರು ಬೇಡ ಹಾಗೆ ಅಂತ ಹೀಗಾಗಿ ಒಂದು ಬಾರಿ ಒಂದು ವಿಫಲ ಯತ್ನ ನಡೆದಿತ್ತು ಈ ಹಿಂದೆ ಹೀಗಾಗಿ ಕಳೆದಿಂದ 3 ದಿನಗಳಿಂದ ಕಂಟಿನ್ಯೂಸ್ ಆಗಿ ಸ್ಟ್ರೈಕ್ಗಳು ನಡೀತಾ ಇದ್ವು ಮತ್ತೆ ನಿನ್ನೆ ದೊಡ್ಡದಾದಂತ ಒಂದು ರಾಯಣ್ಣ ಅಭಿಮಾನಿಗಳು ಕೂಡ ಸ್ಟ್ರೈಕ್ ಮಾಡಿದ್ರು ಕರ್ವೇ ಕಾರ್ಯಕರ್ತರು ಕೂಡ ಅವ್ರಿಗೆ ಸಪೋರ್ಟ್ ಅನ್ನ ಮಾಡಿದ್ರು ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದೊಂದು ಸಭೆಯನ್ನ ಮಾಡಿ ಒಂದ್ 2 ದಿನಗಳಲ್ಲಿ ನಾವು ಅದನ್ನ ನಿರ್ಣಯ ತಗೋತೀವಿ ಅಂತ ಹೇಳಿದ್ರು ಇದೆಲ್ಲದರ ನಡುವೆ ಒಂದಿಷ್ಟು ಬಿಕ್ಕಟ್ಟು ಹೋಗ್ತಾ ಇರುವಂತೆ ನಿನ್ನೆ ರಾತ್ರಿ 3 ಗಂಟೆಗೆ ಅಂದ್ರೆ ಇವತ್ತು ಬೆಳಗಿನ ಜಾವ 3 ಗಂಟೆಗೆ ಸಂಗೊಳ್ಳಿ ರಾಯಣ್ಣ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪ ಆಗಿರುವಂತದ್ದು ಮತ್ತೆ ಪ್ರತಿಷ್ಠಾಪಿಸಿ ರಾಯಣ್ಣ ಏನು ಭಕ್ತರಿದ್ದಾರೆ ಅಭಿಮಾನಿಗಳಿದ್ದಾರೆ ಒಂದು ವಿಜಯೋತ್ಸವನ ಆಚರಣೆ ಮಾಡಿರುವಂತದ್ದು ಇದೀಗ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ ಜೊತೆಗೆ ಏನು ಗ್ರಾಮೀಣ ಪೊಲೀಸರು ಬಂದು ಅಲ್ಲಿರ್ತಕ್ಕಂಥ ಜನರನ್ನು ತೆರವುಗೊಳಿಸ್ತಾ ಇದ್ದಾರೆ ಆದ್ರೆ ಮೂರ್ತಿ ಮಾತ್ರ ಹಾಗೆ ಇರುವಂತದ್ದು ಈಗ ಮುಂದೆ ಯಾವ ತರ ಡಿಸಿಷನ್ ಅನ್ನ ತಗೊಳ್ತಾರೆ ಪೊಲೀಸ್ ಇಲಾಖೆ ಆಗ್ಬಹುದು ಅಥವಾ ಬೇರೆ ಯಾವುದೇ ಇಲಾಖೆಗಳು ಇದರಲ್ಲಿ ಸೇರಿ ಯಾವ ತರ ಡಿಸಿಷನ್ ತಗೋತಾರೆ ಅಥವಾ ಶಾಂತಿ ಪಾಲನಾ ಸಭೆಯನ್ನು ಮಾಡ್ತಾರೆ ಅನ್ನೋದನ್ನ ಈಗ ಅದು ನೋಡ್ಬೇಕಾಗಿರುವಂತದ್ದು ಅರವಿಂದ್ ಸ್ವಲ್ಪ ಘಟನೆಯನ್ನ ನೆನಪಿಸ್ಕೊಳ್ಳೋದಾದ್ರೆ ವಿವಾದಕ್ಕೆ ಏನ್ ಕಾರಣವಾಗಿತ್ತು ಯಾಕೆ ಇದು ವಿವಾದವಾಗಿತ್ತು ದಿಲೀಪ್ ಇದು ಪೀರನವಾಡಿ ಗ್ರಾಮ ಏನಿದೆ ಬೆಳಗಾವಿಯಿಂದ ಆಗ್ಬಹುದು ಗೋವಾದಿಂದ ಆಗ್ಬಹುದು ಖಾನಾಪುರದಿಂದ ಆಗ್ಬೇಕು ಬಂದು ಸೇರ್ಕೊಳ್ಳುತ್ತೆ ಆ ಸೇರ್ಕೊಳ್ಳತಕ್ಕಂತ ಜಾಗದಲ್ಲಿ ಈ ಒಂದು ಪೀರನವಾಡಿ ಸರ್ಕಲ್ ಅಂತ ಹೇಳ್ತೀವಿ ಆ ಪೀರನ್ ಸರ್ಕಲ್ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು ಕುರುಬರ ರಾಜ್ಯ ಕುರುಬರ ಸಂಘದವರಾಗ್ಬಹುದು ಎಲ್ಲರೂ ಕೂಡ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಯುವ ಸಂಘಟನೆ ಏನಿದೆ ರಾಯಣ್ಣ ಬ್ರಿಗೇಡ್ ಯುವ ಸಂಘಟನೆ ಅವರೆಲ್ಲರೂ ಸೇರಿ ಒಂದು ಮೂರ್ತಿಯನ್ನ ಅಲ್ಲಿ ತಗೊಂಡ್ಬಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಒಂದು 15 ದಿನಗಳ ಹಿಂದೆ ಒಂದು ಒಂದು ಪ್ಲಾನ್ ಅನ್ನ ಮಾಡಿ ಅಲ್ಲಿ 3 ದಿನ ತೆಗೆದುಕೊಂಡಿರ್ತಾರೆ ಅದಕ್ಕೆ ಸ್ಥಳೀಯರು ಬಹುತೇಕ MES ಕಾರ್ಯಕರ್ತರು ಅಪೋಸ್ ಅನ್ನ ಮಾಡಿರ್ತಾರೆ ಹೀಗಾಗಿ ಇದೊಂದು ಬಿಕ್ಕಟ್ಟು ಇಷ್ಟಾಗಿರುತ್ತೆ ಮತ್ತೆ ಈ ವಿಚಾರವಾಗಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಕೂಡ ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ ಸಂಧಾನವಾಗಿ ಸಮಾಧಾನವಾಗಿ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಹಾಗೆ ಅಂತೇಳಿ ಕಳೆದ ವಾರದಲ್ಲಿ ರಾಜ್ಯದಿಂದ ಮೂಲೆ ಮೂಲೆಗಳಿಂದ ಬಂದಂತ ರಾಯಣ್ಣ ಅಭಿಮಾನಿಗಳು ಕನಕದಾಸ ಭಕ್ತರು ಎಲ್ಲರೂ ಕೂಡ ಬಂದು ಒಂದು ಸಭೆಯನ್ನ ಮಾಡಿ ಒಂದು ಸ್ಟ್ರೈಕ್ ಅನ್ನ ಮಾಡಿ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿರ್ತಾರೆ ಹೀಗಾಗಿ ಇದು ಕೇವಲ ಬೆಳಗಾವಿ ನಗರ ಅಥವಾ ಜಿಲ್ಲೆಗೆ ಸಂಬಂಧಪಡಂಗಿಲ್ಲ ರಾಜ್ಯಕ್ಕೆ ಸಂಬಂಧಪಡುತ್ತೆ ಹಾಗೆ ಅಂತ ಹೇಳಿ ಒಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇರೋದು ಹೀಗಾಗಿ ಇದೊಂದು ಪೊಲಿಟಿಕಲ್ ಗೇಮ್ ಅಂತ ಆಗಿತ್ತು ಅಂತ ಹೇಳ್ಬೋದು ಬಟ್ ದಿನದಿಂದ ದಿನಕ್ಕೆ ಇದು ಬಹಳ ದೊಡ್ಡದಾದ ಸ್ವರೂಪವನ್ನ ಪಡಿತಾ ಇತ್ತು ನಿನ್ನೆ ಕೂಡ ಸ್ಥಳೀಯ ಶಾಸಕರು ಒಂದು ಮೀಟಿಂಗ್ ಅನ್ನ ಮಾಡಿ ನಾವು ಆದಷ್ಟು ಬೇಗ ಹೋಗ್ತೀವಿ ಅಂತ ಹೇಳಿದ್ರು ಮತ್ತು ಈಗ ಇವತ್ತು ಏನು
ಈಶ್ವರಪ್ಪನವರು ಬಂದು ಈ ಒಂದು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.